ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಾಡಿನ ಸಮಸ್ತ ಬಸವವಾಹಿನಿ ವೀಕ್ಷಕರಿಗೆ ನನ್ನ ಶರಣು ಶರಣಾರ್ಥಿಗಳು. ನಾನು ಬಸವವಾಹಿನಿಯಲ್ಲಿ ಪ್ರಸಾರವಾಗುವಂತಹ ಶರಣರ ಸಂದೇಶ ಪ್ರವಚನ ಕಾರ್ಯಕ್ರಮದಲ್ಲಿ ಶ್ರೀ ಸಿದ್ದರಾಮೇಶ್ವರರ ಬಗ್ಗೆ ನಿಮ್ಮುಂದೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ವೀಕ್ಷಕರೇ, ಸಿದ್ದರಾಮೇಶ್ವರರು 12ನೇ ಶತಮಾನದವರು. ನೋಡಿ, ಅವ್ರ ಬಗ್ಗೆ ನಾವೀಗಿರುವ ಹಂಚ್ಕೋಬೇಕು ಅಂದರೆ ಒಂದಷ್ಟು ಪೀಠಿಕೆಯನ್ನು ನಾನು ನಿಮ್ಗೆ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಇಂದು ಬಹಳ ಮಂದಿ ಮನೆಗಳ ಮೇಲೆ ಮನೆಗಳನ್ನು ಕಟ್ಟಿದ್ದಾರೆ, ವಸ್ತ್ರ ವೈಡೂರ್ಯಗಳನ್ನು ತಗೊಂಡಿದ್ದಾರೆ, ಮನೆ ತುಂಬ ಹಣವನ್ನು ಇಟ್ಕೊಂಡಿದ್ದಾರೆ. ಅಂಥ ಅವರ ಹೆಸರುಗಳು ಇಂದು ನಾಮಶೇಷವಾಗಿದೆ. ಆದರೆ ನಮ್ಮ ಶರಣರು, ಸಂತರು, ಕವಿಗಳು, ವಾಗ್ಮಿಗಳು ಇಂಥವರ ಹೆಸರುಗಳು ಇಂದು ಲೋಕೋದ್ಧಾರವಾಗಿ ರಾರಾಜಿಸ್ತಾ ಇದೆ. ಕಾರಣ ಇಷ್ಟೇ, ಅವರು ತಮ್ಮ ಸ್ವಾರ್ಥ ಬದುಕನ್ನು ಬಿಟ್ಟು ಲೋಕ ಕಲ್ಯಾಣಕ್ಕಾಗಿ ದುಡಿದಿದ್ದಾರೆ. ಅಂಥವ್ರ ಹೆಸರುಗಳು ಇಂದು ಲೋಕಮಾನ್ಯವಾಗಿ ವಿರಾಜಿಸ್ತಾ ಇದೆ. ಅಂಥವದರಲ್ಲಿ ಮಹಾನ್ ಶರಣರಲ್ಲಿ ಒಬ್ಬರಾದಂತಹ 12ನೇ ಶತಮಾನದ ಶ್ರೀ ಸಿದ್ದರಾಮೇಶ್ವರರು ಒಬ್ಬ ಶ್ರೇಷ್ಠ ಶರಣರು. ಇವರು ಮಹಾನ್ ಶಿವಯೋಗ ಸಂಪನ್ನರು. ಅಲ್ಲಮ್ಮ ಪ್ರಭುವಿನ ಮಾರ್ಗದ ಮೂಲಕ ಕಲ್ಯಾಣಕ್ಕೆ ಬಂದು ಅನುಭವ ಮಂಟಪದಲ್ಲಿ ಅನೇಕ ವಚನಗಳನ್ನು ರಚಿಸಿ ಮಹಾನ್ ವಚನಕಾರರಾದಂಥವರು. ಇವರ ಜನನ ಹೇಗಿತ್ತಪ್ಪ ಅಂತೇಳಿದ್ರೆ 12ನೇ ಶತಮಾನದಲ್ಲಿ ಇವ್ರ ಜನನವಾಗುತ್ತೆ. ಇವರ ತಂದೆ ಹೆಸರು ಬಂದು ಮುದ್ದಯ್ಯ, ತಾಯಿ ಹೆಸರು ಬಂದು ಸುಗ್ಗವ್ವೆ. ಇವರ ಮೂಲತಃ ಊರು ಬಂದು ನಾವು ಈಗಿನ ಮಹಾರಾಷ್ಟ್ರದಲ್ಲಿ ಏನು ನಾವು ಸೊಲ್ಲಾಪುರ ಅಂತ ಕರಿತೀವೋ ಅದು ಆಗಿನ ಕಾಲಕ್ಕೆ ಸೊನ್ನಲಿಗೆ ಎಂಬ ಒಂದು ಪುಟ್ಟ ಗ್ರಾಮವಾಗಿರುತ್ತೆ. ಆ ಗ್ರಾಮದಲ್ಲಿ ಇವರು ಜನನವನ್ನು ತಾಳ್ತಾರೆ. ಇವ್ರ ಜನನ ಹೇಗಾಗುತ್ತೆ ಅಂದರೆ, ಶ್ರೀ ರೇವಣ ಸಿದ್ದೇಶ್ವರರು ಇವರಿಗೆ ಒಂದು ಆಶೀರ್ವಾದವನ್ನು ಮಾಡಿರ್ತಾರೆ ಈ ದಂಪತಿಗಳಿಗೆ. ಹರೆಯ ಕಳೆದು ಮುಪ್ಪಿನಲ್ಲಿ ನಿಮಗೆ ಒಬ್ಬ ಶಿವಯೋಗಿ ಜನಿಸ್ತಾನೆ ಅಂತ. ಹಾಗೆಯೇ ಇವರಿಗೆ ಮನುಷ್ಯನಲ್ಲಿರುವಂತಹ ಅರಿಷಡ್ವರ್ಗಗಳೆಲ್ಲ ಕಳೆದು, ಕಾಮ, ಕ್ರೋಧ, ಮದ, ಮತ್ಸರ, ಲೋಭ, ರಾಗ, ದ್ವೇಷಗಳೆಲ್ಲ ಕಳೆದು ಪ್ರೇಮದಿಂದ ಪಕ್ವಗೊಂಡಂತಹ ಸಮಯದಲ್ಲಿ ಹರೆಯೆಲ್ಲ ಹೋಗಿ ಮುಪ್ಪಿನಲ್ಲಿ ಈ ಮಗು ಜನನವಾಗುತ್ತೆ. ಈ ಜನನ ಆಗಬೇಕಾದ್ರೆ ಗುರುಗಳು ಮೊದಲೇ ಹೇಳಿರ್ತಾರೆ, ನೀವು ಧರಿಸುವಂತಹ ಗರ್ಭ ತುಂಬ ಪವಿತ್ರವಾದದ್ದಮ್ಮ, ಯಾವುದೇ ಶೀತ, ಉಷ್ಣ, ಗಾಳಿ, ಬೆಳಕು, ಮಳೆ ಎಲ್ಲವನ್ನು ಮೀರಿ ಒಬ್ಬ ಶಿವಯೋಗಿ ನಿಮ್ಮಲ್ಲಿ ಜನನವಾಗ್ತಾನೆ ಅಂತ ಹೇಳಿರ್ತಾರೆ. ಹಾಗೆ ಹುಟ್ಟುವಂತಹ ಮಗುವೆ ಶ್ರೀ ಸಿದ್ದರಾಮೇಶ್ವರರು. ಶ್ರೀ ಸಿದ್ದರಾಮೇಶ್ವರ ಜನನವಾಗುತ್ತೆ. ಗುರುಗಳ ಆಶೀರ್ವಾದದಂತೆ ತಾಯಿ ಮಗುವಿಗೆ ಸಿದ್ದರಾಮ ಎಂಬ ಹೆಸರನ್ನು ಇಡಬೇಕು ಅಂತ, ತಂದೆ ತನ್ನ ಕುಲದೈವವಾದ ಧೂಳಿಮಾಕಾಳ ಎಂಬ ಹೆಸರನ್ನು ಇಡಬೇಕು ಅಂತ. ವೀಕ್ಷಕರೇ, ನಮ್ಮಲ್ಲಿ ನಾವು ಒಂದು ವಾಡಿಕೆಯನ್ನು ಇಟ್ಕೊಂಡಿರ್ತೀವಿ, ಏನಪ್ಪ ಅಂದರೆ ಹುಟ್ಟುವಂಥ ಮಗುಗೆ ನಮ್ಮ ಕುಲದೈವದ ಹೆಸರನ್ನು ಇಡಬೇಕು, ಗಂಡ್ಮಕ್ಳಾದರೆ, ಹೆಣ್ಮಕ್ಳಾದರೆ ಕುಲದೇವತೆ ಹೆಸರನ್ನು ಇಡಬೇಕು ಅಂತ. ಹಾಗೆ ಅವರಲ್ಲೂ ಸಹ ಆಸೆ ಇರುತ್ತೆ. ಆದರೆ ತಾಯಿಗೆ ರೇವಣ ಸಿದ್ದೇಶ್ವರರು ಹೇಳಿದ್ದಾರೆ, ನಾನು ಆ ಮಗುಗೆ ಸಿದ್ದರಾಮ ಎಂಬ ಹೆಸರನ್ನು ಇಡಬೇಕು ಅಂತ ಇದು ಮಾಡ್ತಾರೆ. ಕೊನೆಗೆ ಯಾವುದೇ ಚರ್ಚೆ ಬೇಡ ಅಂತ ಹೇಳಿಬಿಟ್ಟು ಮಗುಗೆ ಏನು ಮಾಡ್ತಾರೆ, ಎರಡೂ ಹೆಸರನ್ನು ಇಡ್ತಾರೆ, ಸಿದ್ದರಾಮ ಮತ್ತು ಧೂಳಿಮಾಕಾಳ ಎಂಬ ಎರಡೂ ಹೆಸರನ್ನು ಇಡ್ತಾರೆ. ಆದರೆ ಮಗು ಧೂಳಿಮಾಕಾಳ ಅಂತ ಕರೆದ್ರೆ ಯಾವುದೇ ರೀತಿಯನ್ನು ವ್ಯಕ್ತನೆಯನ್ನು ಪಡಿಸ್ತಾ ಇರೋದಿಲ್ಲ, ಅದೇ ಸಿದ್ದರಾಮ ಅಂತ ಕರೆದ್ರೆ ಪ್ರತಿಕ್ರಿಯೆಯನ್ನು ನೀಡ್ತಾ ಇರುತ್ತೆ. ಹೀಗೆ ಮಗುವಿಗೆ ತಿಂಗಳು ಕಳೆಯುತ್ತೆ, ವರ್ಷ ಆಗುತ್ತೆ, 1.5 ವರ್ಷ, 2 ವರ್ಷ ಆಗುತ್ತೆ. ಮಗು ತೊದಲು ನುಡಿಯನ್ನು ಸಹ ನುಡಿಯೋದಿಲ್ಲ, ಯಾವಾಗಲೂ ಮಂಕನಂತೆ ಕುಳಿತಿರುತ್ತೆ ಮಗು. ತಂದೆ ತಾಯಿಯರಿಗೆ ಒಂಥರ ದಿಗ್ಭ್ರಾಂತಗೊಳ್ತಾರೆ, ಯಾಕೆ ಮಗು ಈ ರೀತಿ ಕುಳಿತುಕೊಳ್ಳುತ್ತೆ, ಮಂಕನಾಗಿದ್ದಾನೆ, ಏನು ಮಾತಾಡೋದಿಲ್ಲ, ತೊದಲು ನುಡಿಯನ್ನು ಸಹ ನುಡಿತಾ ಇಲ್ಲ. ಆದರೆ ಈ ಮಗು 1.5-2 ವರ್ಷ ಕಳೆಯಿತು, ತೊದಲು ನುಡಿಯನ್ನು ಸಹ ನುಡಿತಾ ಇಲ್ಲ. ತಂದೆ ತಾಯಿಯರಿಗೆ ದುಃಖ ಆಗುತ್ತೆ, ಎಲ್ಲೋ ಏನೋ ಆಗ್ತಾ ಇರ್ಬೋದು, ಮಗು ಇಷ್ಟೊಂದು ಮಂಕನಾಗಿದ್ದಾನಲ್ಲ ಅಂತ. ಮಗುನ ಚಟುವಟಿಕೆಗೆ ಹೇಗೆ ತಗೋಬರೋದು ಯೋಚನೆಯನ್ನು ಮಾಡ್ತಾರೆ. ಮಗುಗೆ 3 ವರ್ಷ, 4 ವರ್ಷ, 5 ವರ್ಷ ಕಳೆಯುತ್ತೆ. ಹಾಗೇನು ಮಾಡ್ತಾರೆ, ಅವರು ದನ ಕಾಯೋ ಹುಡುಗರುಗಳ ಜೊತೆ ಕಾಡಿಗೆ ಕಳಿಸ್ಕೊಡ್ತಾ ಇರ್ತಾರೆ. ಹಾಗಾದರೂ ಒಂದು ಸ್ವಲ್ಪ ಚಟುವಟಿಕೆಯನ್ನು ಕಳೆಯಲಿ. ನಾವೇನು ಮಾಡ್ತೀವಿ, ಮಗುನ ಒಬ್ಬೊಬ್ಬರನ್ನ ಮನೆಯಲ್ಲೇ ಕೂಡಾಕೋದ್ರೆ ತುಂಬ ಸೋಂಬೇರಿಗಳಾಗ್ಬಿಡ್ತಾರೆ. ಹೊರಗಡೆ ಬಿಟ್ಟಂತಹ ಮಕ್ಕಳುಗಳು ಲವಲವಿಕೆಯಿಂದ ಇರ್ತವೆ, ನಾವು ಇದನ್ನು ನೋಡಬಹುದಲ್ವಾ ವೀಕ್ಷಕರೇ. ಅದೇ ರೀತಿ ಇವರು ಸಹ ಮಗುವಿನ ದನ ಕಾಯೋ ಹುಡುಗರುಗಳ ಜೊತೆ ಕಾಡಿಗೆ ಕಳಿಸ್ಕೊಡ್ತಾ ಇರ್ತಾರೆ. ಅಲ್ಲಿ ಮಕ್ಕಳುಗಳು ಹೋದ ಕಡೆ ಏನಾದರೂ ಚೇಷ್ಟೆ ಮಾಡುವಂಥದ್ದು, ಆಟ ಆಡೋಂಥದ್ದು ಇದ್ದೇ ಇರುತ್ತೆ. ಹಾಗೆ ಈ ಗುಂಪುಗಾರಿಕೆಯಲ್ಲಿ ಹೋದಂಥ ಹುಡುಗರುಗಳು ತಾವು ತಗೊಂಡೋಗಿರುವಂಥ ಬುತ್ತಿಯನ್ನು, ಅಲ್ಲಿ ಒಂದು ಶಿವಲಿಂಗ ಇರುತ್ತೆ, ಆ ಶಿವಲಿಂಗಕ್ಕೆ ಅರ್ಪಣೆಯನ್ನು ಮಾಡೋದು, ನೈವೇದ್ಯ ಅಂತ ಆಟವನ್ನು ಆಡೋದು, ಸಂಜೆವರೆಗೂ ಊಟ ಮಾಡೋದು, ದನಗಳನ್ನ ಮತ್ತೆ ಮನೆಗೆ ಕಟ್ಕೊಂಡು ಸಂಜೆ ಮೇಲೆ ಬರೋದು, ಈ ರೀತಿ ಮಾಡ್ತಾ ಇರ್ತಾರೆ ದಿನೇ ದಿನೇ. ಒಂದು ದಿನ, 2 ದಿನ, ಇದೇ ಕೆಲವಾರು ವರ್ಷಗಳು ಕಳೀತವೆ. ಒಂದು ದಿನ ಏನು ಮಾಡುತ್ತೆ, ತಾಯಿ ಜೋಳದ ನೈವೇದ್ಯವನ್ನು ಮಾಡಿ ಸಿದ್ದರಾಮವ್ರನ್ನ ಹಾಗೆ ಕಳಿಸ್ಕೊಟ್ಟಿರ್ತಾರೆ. ಸಿದ್ದರಾಮೇಶ್ವರರು ಏನು ಮಾಡ್ತಾರೆ, ಲಿಂಗದ ಮುಂದೆ ಜೋಳದ ನೈವೇದ್ಯವನ್ನು ಇಟ್ಟು ಆಟ ಆಡಿಬಿಟ್ಟು ಪೂಜೆಯನ್ನು ಮಾಡಿ ನೈವೇದ್ಯವನ್ನು ಅರ್ಪಣೆ ಮಾಡುವಂಥ ಸಮಯಕ್ಕೆ ಒಂದು ಕಡೆಯಿಂದ ಮಲ್ಲಯ್ಯ ಎಂಬ ಒಬ್ಬ ವ್ಯಕ್ತಿ ಬರ್ತಾ ಆರ್ತಾನೆ. ಇವರೇನು ತಿಳ್ಕೊಬಿಡ್ತಾರೆ, ಮಲ್ಲಯ್ಯನೇ ಶಿವನ ರೂಪದಲ್ಲಿ ಬಂದಿದ್ದಾನೆ, ಶಿವನೇ ಮಲ್ಲಯ್ಯನಾಗ್ಬಿಟ್ಟಿದ್ದಾನೆ, ನಾನು ಇವ್ರ ಮಲ್ಲಯ್ಯನಲ್ಲೇ ಶಿವನನ್ನು ಕಾಣಬೇಕು ಅಂತ ತಿಳ್ಕೊಂಡು ಏನು ಮಾಡ್ತಾರೆ, ಮಲ್ಲಯ್ಯನವ್ರನ್ನ ಕರ್ಕೊಂಬಂದು ತಮ್ಮ ಹತ್ರ ಇದ್ದಂಥ ಯಾವುದೋ ಒಂದು ಬಟ್ಟೆಯನ್ನು ತೆಗೆದು ಮರದ ಕೆಳಗಡೆ ಹಾಸ್ಬಿಟ್ಟು ಅಲ್ಲಿ ಕೂರಿಸ್ತಾರೆ ಮಲ್ಲಯ್ಯನವ್ರನ್ನ. ಕುಳಿತುಕೊಳ್ಳಿ ಅಂತ ಹೇಳಿಬಿಟ್ಟು ಕೂರಿಸ್ಬಿಟ್ಟು, ನೀವು ಎಲ್ಲಿಂದ ಬಂದಿದ್ದೀರಾ, ಯಾರು ಅಂತ ಕೇಳ್ತಾರೆ. ನನ್ನ ಹೆಸರು ಮಲ್ಲಯ್ಯ ಅಂತ ಹೇಳಿ, ನಾನು
ಶ್ರೀಶೈಲದಿಂದ ಬಂದಿದ್ದೀನಿ ಮಗು ಅಂತ ಅವರು ಹೇಳ್ತಾರೆ. ಆಗ ಸಡನ್ನಾಗಿ ಅಲ್ಲಿದ್ದಂಥ ನೈವೇದ್ಯವನ್ನು ಎತ್ಕೊಂಡು ಜೋಳದ ನೈವೇದ್ಯವನ್ನು ಅರ್ಪಣೆ ಮಾಡ್ತಾರೆ, ನೀವು ತಗೋಬೇಕು ಇದನ್ನು ಅಂತ. ಆಗ ಮಲ್ಲಯ್ಯನವರು ಅದನ್ನು ತಗೊಳ್ತಾರೆ, ತಗೊಂಡು ಸೇವನೆ ಮಾಡ್ತಾರೆ, ಮಾತಾಡ್ತಾ ಕುಳ್ತ್ಕೊಳ್ತಾರೆ. ಹಾಗೇನೇ ನಿನ್ನ ಹೆಸರೇನು, ನೀನೇನು, ನಿಮ್ಮೂರು ಯಾವುದು, ಹೀಗೆ ಅನೇಕ ವಿಚಾರಗಳನ್ನ ಮಂಡನೆ ಮಾಡ್ತಾರೆ. ಮಲ್ಲಯ್ಯನವರು ಹೊರಡಬೇಕಾಗುತ್ತೆ. ಮಗುಗೆ ಸಡನ್ನಾಗಿ ಹೇಳಿದ್ರೆ ಕಳಿಸ್ಕೊಡಲ್ಲ ಅಂತ ಏನು ಮಾಡ್ತಾರೆ, ಮಗುವಿನ ತಪ್ಪಿಸಲಿಕ್ಕೆ ಸಲುವಾಗಿ ನಾವು ಮಕ್ಕಳುಗಳು ಹಾಗೇನೆ ನೋಡ್ಬೋದಲ್ವ, ನಾವೇನಾದ್ರು ಕೆಲಸಕ್ಕೆ ಹೋಗ್ತೀವಿ ಅಂತಂದರೆ ನಾವು ಬರ್ತೀವಿ ಜೊತೆಯಲ್ಲಿ ಕರ್ಕೊಂಡೋಗಿ ಅಂತ ಹಠ ಹಿಡಿಯೋದನ್ನು ನಾವು ನೋಡಿದ್ದೀವಿ ಮನೆಗಳಲ್ಲಿ. ಅದೇ ರೀತಿ ಈ ಮಗು ಸಹ ಹಠ ಹಿಡಿಯುತ್ತೆ ಅಂದ್ಬಿಟ್ಟು ಏನು ಮಾಡ್ತಾರೆ, ಅವರು ಮಗುಗೆ ಮೊಸರನ್ನ ತಗೊಂಡು ಬಾ ಅಂತ ಹೇಳ್ಬಿಟ್ಟು ಮನೆಗೆ ಕಳಿಸ್ಕೊಡ್ತಾರೆ. ಮಗು ಆತುರ ಆತುರದಿಂದ ಓಡ್ ಬರುತ್ತೆ ಮನೆಗೆ. ಓಡ್ ಬಂದುಬಿಟ್ಟು ತಾಯಿ ಹತ್ರ ನನಗೆ ಮೊಸರು ಬೇಕಮ್ಮ ಅಂತ ಕೇಳುತ್ತೆ. ತಾಯಿಗೆ ಆಶ್ಚರ್ಯ ಆಗುತ್ತೆ, ಏನು ಮಾತಾಡದೇ ಇದೆ ಅಂತಹ ಮಗು ಇಷ್ಟು ವರ್ಷದವರೆಗೂ ಇಷ್ಟು ಚಟುವಟಿಕೆಯಿಂದ ಇದ್ದಾನೆ, ಇಷ್ಟು ನಿರರ್ಗಳವಾಗಿ ಮಾತಾಡ್ತಾ ಇದ್ದಾನೆ, ಇದು ಹೇಗೆ ಸಾಧ್ಯ ಅಂತ ಮನಸ್ಸಿನಲ್ಲಿ ಆನಂದ ಬಾಷ್ಪ ಶುರುವಾಗುತ್ತೆ. ತಾಯಿಗೆ ಎಲ್ಲಿಲ್ಲದ ಸಂತೋಷ, ಮಗು ಚಟುವಟಿಕೆಯಿಂದ ಇಲ್ಲದೆ ಇದ್ದಂಥವನು ಇಷ್ಟು ಚಟುವಟಿಕೆಯಿಂದ ಇದ್ದಾನೆ, ಇಷ್ಟು ಮಾತಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಒಂದು ಗಡಿಗೆಯಲ್ಲಿ ಮೊಸರನ್ನು ತೆಗೆದು ತಗೊಂಡು ಹೋಗು ಕಂದ ಅಂತ ಕೊಡ್ತಾರೆ. ಆಗ ಮಗು ಎತ್ಕೊಂಡು ಆತರ ಆತರವಾಗಿ ಓಡ್ ಬರುತ್ತೆ. ಓಡ್ ಬಂದು ಮರದ ಹತ್ರ ನೋಡುತ್ತೆ, ಮಲ್ಲಯ್ಯ ಇರೋದೇ ಇಲ್ಲ. ಎಲ್ಲೋದ್ರೂ ಮಲ್ಲಯ್ಯ, ಸುತ್ತಮುತ್ತ ಕಾಡನಲ್ಲೆಲ್ಲ ಹುಡುಕ್ತಾರೆ. ಕಾಡನ್ನೆಲ್ಲ ಹುಡುಕ್ಬಿಟ್ಟು ಮಲ್ಲಯ್ಯ ಮಲ್ಲಯ್ಯ ಅಂತ ಇಡೀ ಕಾಡನ್ನೆಲ್ಲ ಸಂಚಾರ ಮಾಡ್ತಾರೆ, ಎಲ್ಲೂ ಮಲ್ಲಯ್ಯನವ್ರು ಸಿಗೋದಿಲ್ಲ. ಅವಾಗೇನು ಮಾಡುತ್ತೆ ಮಗು, ಅಳ್ತಾ ನಿಂತಿರುತ್ತೆ. ಮಲ್ಲಯ್ಯ ಬೇಕು, ಮಲ್ಲಯ್ಯ ಮಲ್ಲಯ್ಯ ಅಂತ ಅಳ್ತ್ಕೊಂಡು ನಿಂತಿರುತ್ತೆ. ಅದೇ ಸಮಯಕ್ಕೆ ಶ್ರೀಶೈಲಕ್ಕೆ ಒಂದು ಯಾತ್ರಾರ್ಥಿಗಳ ಗುಂಪು ಹೋಗ್ತಾ ಇರುತ್ತೆ. ಮಗುಗೆ ಎಲ್ಲೋ ಹೇಳೋ ಶಬ್ದ ಹಾಗೆ ಯಾತ್ರಾರ್ಥಿಗಳಿಗೆ ಕೇಳಿಸುತ್ತೆ. ಆಗ ಅವ್ರೇನು ಮಾಡ್ತಾರೆ, ಯಾವುದೋ ಒಂದು ಮಗು ಹೇಳ್ತಾ ಇದೆಯಲ್ಲ ನೋಡೋಣ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಬರ್ತಾರೆ. ಬಂದು, ಯಾಕೆ ಮಗು ನೀನು ಅಳ್ತಾ ಇದೆಯಾ, ಏನು ಬೇಕು ನಿನಗೆ, ಕಾಡಿನಲ್ಲಿ ಹೇಳಿದ್ರೆ ತಪ್ಪಿಸ್ಕೊಂಡ್ಬಿಟ್ಟಿದ್ಯಾ ಅಂತ ಕೇಳ್ತಾರೆ. ಇಲ್ಲ, ನಾನು ತಪ್ಪಿಸ್ಕೊಂಡಿಲ್ಲ, ಮಲ್ಲಯ್ಯನವರಿದ್ದರು, ಮಲ್ಲಯ್ಯನವರು ನಾನು ಬಿಟ್ಟು ಹೊರಟೋಗಿದ್ದಾರೆ, ನಾನು ಅವ್ರನ್ನ ನೋಡಬೇಕು ಅಂತ ಕೇಳ್ತಾರೆ. ಯಾರು ನಿನ್ನ ಮಲ್ಲಯ್ಯ, ಅವ್ರು ಎಲ್ಲಿರ್ತಾರೆ ಅಂತ ಕೇಳಿದಾಗ ಮಗು ಹೇಳುತ್ತೆ, ಮಲ್ಲಯ್ಯ ಅಂತ ಬಂದಿದ್ದರು, ಅವರು ಶ್ರೀಶೈಲದಲ್ಲಿರ್ತಾರಂತೆ, ನನಗೆ ಮೊಸರನ್ನ ತೊಗೊಂಬರಕ್ಕೆ ಹೇಳ್ಬಿಟ್ಟು ಅವರು ಹೊರಟೋಗಿದ್ದಾರೆ, ನಾನು ಅವ್ರನ್ನ ನೋಡಬೇಕು ಅಂತ. ನೋಡಿ ಮಗು ಎಷ್ಟು ಚೆಂದ ಹೇಳುತ್ತೆ ಅಲ್ಲ, ಅವ್ರ ಹೆಸರನ್ನ ನೆನ್ಪಿಟ್ಕೊಂಡಿದೆ, ಅವ್ರ ಊರನ್ನ ನೆನ್ಪಿಟ್ಕೊಂಡಿದೆ, ಅದಕ್ಕೆ ನಾನು ಹೋಗಬೇಕು ಅಂತ ಹಠ ಹಿಡಿಯುತ್ತೆ ಮಗು. ಯಾತ್ರಾರ್ಥಿಗಳು, ನಾವು ಶ್ರೀಶೈಲಕ್ಕೆ ಹೋಗ್ತಾ ಇದ್ದೀವಿ, ನೀನು ಬರ್ತೀಯಾ ಅಂತ ಕೇಳ್ತಾರೆ. ಒಂದೊಂದು ಮಕ್ಕಳುಗಳು ತಮ್ಮ ಏನೇ ಬೇಕು ಅಂದರೂ ಯಾರು ಕರೆದ್ರೂ ಒಂದು ಚಾಕ್ಲೇಟ್ ಕೊಡ್ತೀವಿ ಅಂದರೆ ಬರ್ತಾರಲ್ಲ, ಅದೇ ರೀತಿ ಈ ಮಗು ತನ್ನ ಆಸೆಯನ್ನು ಈಡೇರಿಸ್ಕೊಳ್ಳಿಕ್ಕೆ ಏನು ಮಾಡುತ್ತೆ, ನಾನು ಬರ್ತೀನಿ ನಿಮ್ಮ ಜೊತೆ ಅಂತ ಹೇಳಿಬಿಡುತ್ತೆ. ಇಲ್ಲಿ ತಂದೆ ತಾಯಿಗೆ ಏನೂ ಹೇಳಿರೋದೇ ಇಲ್ಲ, ಶ್ರೀಶೈಲಕ್ಕೆ ಪ್ರವಾಸವನ್ನು ಬೆಳೆಸಿಬಿಡುತ್ತೆ. ಇಲ್ಲಿ ತಂದೆ ತಾಯಿಯರಿಗೆ ದುಃಖ ಶುರುವಾಗುತ್ತೆ. ಒಂದಿನ ಕಳೀತು, ಎರಡು ದಿನ ಕಳೀತು, ಮಗು ಮನೆಗೆ ಬಂದೇ ಇಲ್ಲ, ಕಾಡ್ಗೋದನು, ಏನಾದನು, ಯಾವ ಪ್ರಾಣಿ ಸಿಗಾಕೋಗ್ಬಿಟ್ನೋ, ಏನಾಯಿತು ಅಂತ. ಆದರೆ ಮಗು ಶ್ರೀಶೈಲಕ್ಕೆ ಪ್ರವಾಸವನ್ನು ಬೆಳೆಸ್ಕೊಂಡು ಇರುತ್ತೆ. ಶ್ರೀಶೈಲಕ್ಕೆ ಹೋಗುತ್ತೆ ಮಗು, ಅಲ್ಲಿ ಯಾತ್ರಾರ್ಥಿಗಳನ್ನು ಕೇಳ್ತಾ ಇರ್ತಾರೆ, ನೀವು ಇಲ್ಲಿ ಕರ್ಕೊಂಡು ಬಂದ್ರಲ್ಲ, ಮಲ್ಲಯ್ಯ ಎಲ್ಲಿ ಕಾಣಿಸ್ತಾನೆ ಇಲ್ವಲ್ಲ, ನಾನು ಮಲ್ಲಯ್ಯನ ನೋಡಬೇಕು, ಇಷ್ಟೊತ್ತಾದರೂ ನೀವು ಮಲ್ಲಯ್ಯನ ನನ್ನ ತೋರಿಸೇ ಇಲ್ಲ, ನಾನು ಮಲ್ಲಯ್ಯನ ನೋಡಬೇಕು ನೋಡಬೇಕು ಅಂತ. ಆಗ ಗರ್ಭಗುಡಿ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ತೋರಿಸ್ತಾರೆ ಸ್ಥಾವರದ ಲಿಂಗವನ್ನು, ನೋಡು ಇದೇ ನಿನ್ನ ಮಲ್ಲಯ್ಯ, ಇವರೇ ನಿನ್ನ ಮಲ್ಲಯ್ಯನವರು ಅಂತ. ಆಗ ಮಗು ಹೇಳುತ್ತೆ, ನಾನು ನೋಡಿದ್ದು ಇವರನ್ನಲ್ಲ, ಮಲ್ಲಯ್ಯ ಬೇರೆ ಇದ್ದಾರೆ, ನಾನು ಇವರು ಮಲ್ಲಯ್ಯ ಅಲ್ಲ ಅಂತ. ಸ್ಥಾವರದ ಲಿಂಗವನ್ನು ಮಲ್ಲಯ್ಯನಾಗಿ ಮಗು ಒಪ್ಕೊಳ್ಳಿಕ್ಕೆ ರೆಡಿ ಇಲ್ಲ. ಮಗು ಹಠವನ್ನು ಹಿಡಿಯುತ್ತೆ. ಮಗು ಹಠ ಹಿಡಿದು ಏನು ಮಾಡುತ್ತೆ, ದೇವಸ್ಥಾನದಿಂದ ಹೊರಗಡೆ ಬಂದುಬಿಟ್ಟು ಬೀದಿ ಬೀದಿಗಳೆಲ್ಲ ಸುತ್ತುತ್ತೆ, ಮಲ್ಲಯ್ಯ 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 ಅಂತ. ಅದನ್ನು ನೋಡಿದಂತಹ ಜನಗಳೇನು ಮಾಡ್ತಾರೆ, ಹೋಗ್ಬಿಟ್ಟು ಆಶ್ರಮದ ಮಲ್ಲಿಕಾರ್ಜುನ ಸ್ವಾಮಿಗಳಿಗೆ ಹೇಳ್ತಾರೆ, ಯಾವುದೋ ಒಂದು ಮಗು ಹಿಂಗೆ ಮಲ್ಲಯ್ಯ ಬೇಕು ಅಂತ ಇಡೀ ಬೀದಿಗಳೆಲ್ಲ ಸುತ್ತುತ್ತಾ ಇದೆ, ಸುತ್ಕೊಂಡು ಸುತ್ಕೊಂಡು ಹತ್ತುತ್ತಾ ಬೆಟ್ಟದ ಮೇಲಕ್ಕೆ ಹೋಗ್ತಾ ಇತ್ತು ಅಂತ. ಗುರುಗಳಿಗೆ ಆಶ್ಚರ್ಯ ಆಗುತ್ತೆ, ಯಾವ ಮಗುನಪ್ಪ ಅದು ಬೆಟ್ಟದ ಮೇಲಕ್ಕೆ ಹೋಗ್ತಾ ಇದೆ ಅಂದರೆ, ಬಿದ್ದರೆ ಏನು ಮಾಡೋದು ಅಂದ್ಬಿಟ್ಟು ಗುರುಗಳೇ ಏನು ಮಾಡ್ತಾರೆ, ಸೀದಾ ಬೆಟ್ಟದ ಕೆಳಗಡೆ ಬಂದು ನಿಂತ್ಕೊಳ್ತಾರೆ. ಮಗು ಮಗು ಅಂತ ಕೂಗ್ತಾರೆ, ಈ ಮಗುಗೆ ಕೇಳಿಸೋದಿಲ್ಲ, ಮಗುಗೆ ಒಂದೇ ಆಟ, ಮಲ್ಲಯ್ಯನ ನೋಡಬೇಕು. ಏನು ಮಾಡುತ್ತೆ ಮಗು, ಮಲ್ಲಯ್ಯ ಮಲ್ಲಯ್ಯ ಅಂತ ಕೂಗ್ಕೊಂಡು ಕೆಳಗಡೆ ಬಿಳಿದ್ಬಿಡುತ್ತೆ ಬೆಟ್ಟದ ಮೇಲಿಂದ. ಹಾಗೇನು ಮಾಡ್ತಾರೆ ಗುರುಗಳು, ಹಾತ್ಕೊಳ್ತಾರೆ. ಗುರುಗಳು ಹಾತ್ಕೊಂಡು ಮಗುವನ್ನು ಕೂರಿಸಿ ಹೇಳ್ತಾರೆ, ನೋಡಪ್ಪ ನೀನು ಮಲ್ಲಯ್ಯನ ನೋಡುವಂತಹ ವಯಸ್ಸು ನಿಂದಲ್ಲ, ಇನ್ನು ಮುಂದೆ ನೀನು ಮಲ್ಲಯ್ಯನ ನೋಡುವಂತೆ, ಈಗ ನಿನಗಿನ್ನು ಚಿಕ್ಕ ವಯಸ್ಸು, ನೀನು ನಿಮ್ಮ ಊರಿಗೆ ಹೋಗು, ಊರಿಗೆ ಹೋಗಿ ವಿದ್ಯಾಭ್ಯಾಸವನ್ನು ಮುಂದುವರಿಸು ಅಂತ. ಆಗ ಮಗು ಹೇಳುತ್ತೆ, ಸಿದ್ದರಾಮೇಶ್ವರರು ಹೇಳ್ತಾರೆ, ಇಲ್ಲ ನಾನು ಮಲ್ಲಯ್ಯನ ನೋಡಲೇಬೇಕು, ಮಲ್ಲಯ್ಯವ್ರನ್ನ ನೋಡಿಕೊಂಡೆ ನಾನು ನಮ್ಮ ಊರಿಗೆ ತೆರಳೋದು ಅಂತ ಹೇಳುತ್ತೆ. ಆಗ ಗುರುಗಳು ಯೋಚನೆ ಮಾಡ್ತಾರೆ, ಈ ಮಗುವಿಗೆ ಈಗ ಹೇಳಿದ್ರೆ ಗೊತ್ತಾಗಲ್ಲ, ಇದಕ್ಕೆ ಉಪಾಯವನ್ನು ಹುಡುಕಬೇಕು ಅಂತ ಹೇಳಿಬಿಟ್ಟು ಆಶ್ರಮಕ್ಕೆ ಕರ್ಕೊಂಡು ಬರ್ತಾರೆ. ಮಗುವನ್ನು ಆಶ್ರಮಕ್ಕೆ ಕರ್ಕೊಂಡು ಬಂದು ವಿದ್ಯಾಭ್ಯಾಸವನ್ನು ಕೊಡಿಸ್ತಾರೆ. ವಿದ್ಯಾಭ್ಯಾಸವನ್ನು ಕೊಡಿಸಿ ದೊಡ್ಡವನಾಗ್ತಾನೆ. ಆಗ ಸಿದ್ದರಾಮೇಶ್ವರಿಗೆ ಒಂದು ಪ್ರಾಪಂಚಿಕ ಜ್ಞಾನ ಬೆಳೆದಿರುತ್ತೆ. ಅಂಥ ಸಮಯದಲ್ಲಿ ಶೈವ ದೀಕ್ಷೆಯನ್ನು ಮಾಡ್ತಾರೆ. ಶೈವ ದೀಕ್ಷೆಯನ್ನು ಮಾಡಿ ಅವರನ್ನ ಆಶೀರ್ವಾದವನ್ನು ಮಾಡ್ತಾರೆ ಮಲ್ಲಿಕಾರ್ಜುನ ಸ್ವಾಮಿಗಳು. ನಿಮ್ಮ ಗ್ರಾಮವಾದ ಸೊನ್ನಲಿಗೆಯನ್ನು ಸುಕ್ಷೇತ್ರ
ಅಭಿನವ ಶ್ರೀಶೈಲವನ್ನಾಗಿ ಮಾಡು ಅಂತ ಹೇಳಿ ಆಶೀರ್ವಾದವನ್ನು ಮಾಡಿ ಊರು ಕಳಿಸ್ಕೊಡ್ತಾರೆ. ಎಷ್ಟೋ ವರ್ಷಗಳ ನಂತರ ಊರಿಗೆ ಸಿದ್ದರಾಮೇಶ್ವರ ಬರ್ತಾರೆ, ಜನಗಳಿಗೆಲ್ಲ ಆಶ್ಚರ್ಯ ಆಗುತ್ತೆ. ಹಾಗೆ ಹೋದವರು ಇಷ್ಟು ದೊಡ್ಡವರಾದ್ಮೇಲೆ ಬರ್ತಾ ಇದ್ದಾರಲ್ಲ ಅಂತ ತಾಯಿಗೆ ವಿಷಯವನ್ನು ತಿಳಿಸ್ತಾರೆ. ನಿಮ್ಮ ಮಗ ಬಂದಿದ್ದಾನೆ, ಅಲ್ಲಿದ್ದಾನೆ ಅಂತ ತಾಯಿಗೆ ಎಲ್ಲಿಲ್ಲದ ಆಶ್ಚರ್ಯ ಆಗುತ್ತೆ. ಪರವಾಗಿಲ್ವೇ, ನನ್ನ ಮಗ ಬಂದ್ಬಿಟ್ನ, ಹೋಗಿ ನೋಡ್ಬೋದಲ್ಲ ಅಂದ್ಬಿಟ್ಟು ಹಾತ್ರದಲ್ಲಿ ಓಡ್ ಬರ್ತಾರೆ ಮಗನನ್ನು ಭೇಟಿಯಾಗಲಿಕ್ಕೆ. ಮಗ ಕುಳಿತಿರ್ತಾರೆ, ಮಗನನ್ನು ನೋಡಿ ಆನಂದ ಬಾಷ್ಪ ತಾಯಿಗೆ ಮನಸ್ಸಿನಿಂದ ಬರ್ತಾ ಇರುತ್ತೆ. ಎಷ್ಟೋ ವರ್ಷಗಳ ನಂತರ ಮಗುವನ್ನು ನೋಡ್ತಾ ಇದ್ದಾರೆ, ಮಗು ತಾಯಿಯನ್ನು ನೋಡ್ತಾ ಇದೆ. ತಾಯಿಯ ಕರುಳು ಮಗುವಿಗೆ ಹತ್ತಿರದಲ್ಲಿರುತ್ತೆ. ನಾವು ಯಾರನ್ನ ಬೇಕಾದರೂ ದೂರ ಮಾಡ್ಕೋಬೋದು, ಆದರೆ ತಾಯಿಯನ್ನು ದೂರ ಮಾಡ್ಕೊಳ್ಳಿಕ್ಕಾಗಲ್ಲ. ಎಲ್ಲೇ ಇದ್ದರೂ ತಾಯಿ ತಾಯಿನೇನೆ. ತಾಯಿ ಮಗುವಿನ ಹತ್ರ ಬರುತ್ತೆ. ಬಂದಾಗ ಮಗು ಹೇಳುತ್ತೆ, ಸಿದ್ದರಾಮೇಶ್ವರ ಹೇಳ್ತಾರೆ, ಅಮ್ಮ ನಾನು ನಿನ್ನ ಮಗ ಅಲ್ಲ, ನಾನು ಮಲ್ಲಯ್ಯನ ಮಗ ಅಮ್ಮ ಅಂತ ಹೇಳುತ್ತೆ. ತಾಯಿಗೆ ದಿಗ್ಭ್ರಾಂತರಾಗ್ತಾರೆ, ಏನು ನನ್ನ ಮಗ ಈಗ ಮಾತಾಡ್ತಾ ಇದ್ದಾನಲ್ಲ ಅಂತ ಹೇಳ್ಬಿಟ್ಟು. ಆವಾಗ ಅವ್ರು ಹೇಳ್ತಾರೆ, ಮಗು ಮುಪ್ಪಿನಲ್ಲಿ ನಿನ್ನನ್ನು ಆಸರೆ ಆಗ್ತೀಯ ಅಂದ್ಕೊಂಡಿದ್ದೆ, ಆದರೆ ಬಿಟ್ಟು ಹೋಗ್ತಾ ಇದೆಯಲ್ಲ ಅಂತ. ಸಿದ್ದರಾಮೇಶ್ವರರು, ಅಮ್ಮ ನಾನು ನಿನ್ನ ಮಗ ಅಂತ ಅಂದ್ಕೋಬೇಡ, ಮಲ್ಲಯ್ಯನವ್ರ ಮಗ. ನಾನು ಈ ಲೋಕ ಕಲ್ಯಾಣವನ್ನು ಮಾಡಲಿಕ್ಕೆ ಬಂದಿದ್ದೀನಿ. ನಾನು ಈ ಲೋಕ ಕಲ್ಯಾಣವನ್ನು ಮಾಡ್ತೀನಮ್ಮ, ನನ್ನ ಬಿಟ್ಬಿಡು. ನಾನು ಬರೀ ಮನೆಗೆ ಸೀಮಿತನಾದವನಲ್ಲ, ನಾನು ಲೋಕ ಕಲ್ಯಾಣವನ್ನು ಮಾಡಬೇಕು ಅಂತ ಹೇಳಿದೆ. ಎಲ್ಲೋ ಒಂದು ಕಡೆ ತಾಯಿಯ ಮನಸ್ಸು ಕರಗುತ್ತೆ, ನನ್ನ ಮಗ ಎಲ್ಲೋ ಒಂದು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾನಲ್ಲ, ಮನಗಳಿಗೆ ಸೀಮಿತವಾಗದೆ ಎಲ್ಲರ ಮನ ಮುಟ್ಟುವಂತೆ ಮಾಡ್ತಾ ಇದ್ದಾನಲ್ಲ, ಹೋಗಲಿ, ಇವನ್ನ ಬೆಳವಣಿಗೆಗೆ ನಾವು ತಡೆಯಾಗೋದು ಬೇಡ ಅಂತ ಹೇಳಿಬಿಟ್ಟು ಬಿಟ್ಕೊಡ್ತಾರೆ. ಅದೇ ಸಮಯಕ್ಕೆ ಅಲ್ಲಿನ ರಾಜ ಪ್ರಭು ನನ್ನಿದೇವ ಅಂತಿರ್ತಾರೆ, ಅವರ ಪಟ್ಟದರಸಿಯಾದ ಚಾಮಲಾದೇವಿಯವರು ಸಿದ್ದರಾಮೇಶ್ವರರಿಗೆ 100 ಎಕರೆ ಜಮೀನುಗಳನ್ನು ದಾನವಾಗಿ ಕೊಡ್ತಾರೆ. ಸಿದ್ದರಾಮೇಶ್ವರಿಗೆ 100 ಎಕರೆ ಜಮೀನು ದಾನವಾಗಿ ಬರುತ್ತೆ. ಆಗ ಅವರೇನು ಮಾಡ್ತಾರೆ, ಅಲ್ಲಿ ಜ್ಞಾನ ದಾಸೋಹವನ್ನು ಶುರು ಮಾಡ್ತಾರೆ, ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಲಿಕ್ಕೆ ಶುರು ಮಾಡ್ತಾರೆ. ಆಗ ಅದರಿಂದ ಸ್ವಲ್ಪ ದುಡ್ಡು ಬರುತ್ತೆ, ಆ ದುಡ್ಡನ್ನು ಹಾಗೆ ಕೂಡಿಟ್ಕೊಂಡು ಪಂಚಭೂತಗಳು, ನಾವು ಮುಖ್ಯವಾಗಿ ತಿಳ್ಕೊಬೇಕಾಗಿರೋದು ಆಕಾಶ, ಭೂಮಿ, ವಾಯು, ಅಗ್ನಿ, ಜಲ, ಈ ಪಂಚಭೂತಗಳಲ್ಲಿ ನಮಗೆ ಎಲ್ಲವೂ ಮುಖ್ಯವೇ. ಆದರೆ ಸಕಲ ಜೀವರಾಶಿಗಳಿಗೂ, ಭೂಮಿ ಮೇಲೆ ಬದುಕುವಂತಹ ಎಲ್ಲ ಸಕಲ ಜೀವರಾಶಿಗಳಿಗೂ ನೀರು ಅಮೂಲ್ಯವಾದದ್ದಾಗಿರುತ್ತೆ. ಈ ನೀರಿಲ್ಲ ಅಂದರೆ ಒಬ್ಬ ಪ್ರತಿ ಮನುಷ್ಯನ ಜೀವನವು ವ್ಯರ್ಥ, ಅವನಿದ್ದು ಇಲ್ದಂಗಾಗುತ್ತೆ, ಅವನಿರೋಕ್ಕೆ ಆಗಲ್ಲ. ಯಾಕಂದರೆ ನಾವು ಎಲ್ಲಿಂದನೋ ದಣದು ಬರ್ತೀವಿ, ದಣದು ಬಂದಾಗ ಒಂದು ಲೋಟ ನೀರನ್ನು ಕುಡಿದ್ರೆ ನಮಗೆ ಎಷ್ಟು ಮನಸ್ಸು ಸಮಾಧಾನ ಆಗುತ್ತೆ ಅಂದರೆ ಅಷ್ಟು ಮನಸ್ಸು ಸಮಾಧಾನ ಆಗುತ್ತೆ. ಅದೇ ನಾವು ದಣದು ಬಂದಾಗ ನೀರಿಲ್ಲ ಅಂದರೆ ಹೇಗಾಗುತ್ತೆ, ಜೀವ ಹೋದಂಗಾಗುತ್ತೆ. ಜೀವ ಹೋದಾಗೇನು, ನೀರಿಲ್ಲ ಅಂದರೆ ಮನುಷ್ಯನ ಜೀವನವೇ ನಾಶ ಆಗುತ್ತೆ, ಪ್ರಾಣಿ ಸಂಕುಲವೇ ನಾಶವಾಗುತ್ತೆ, ಪಕ್ಷಿ ಸಂಕುಲವೇ ನಾಶ ಆಗ್ತಾ ಹೋಗುತ್ತೆ. ಭೂಮಿ ಮೇಲೆ ಹೇಳ್ಕೊಳ್ಳೋದಕ್ಕೆ ಯಾವ ಜೀವರಾಶಿಗಳು ಇಲ್ದಂಗೆ ಆಗ್ತವೆ ನೀರಿಲ್ಲ ಅಂದರೆ. ಇದನ್ನು ಮನಗಂಡಂಥವ್ರು ಏನು ಮಾಡ್ತಾರೆ, ಕೆರೆಕಟ್ಟೆಗಳನ್ನು ನಿರ್ಮಾಣ ಮಾಡಬೇಕು, ನೀರಿನ ದಾಹವನ್ನು ತೀರಿಸಬೇಕು, ಈ ಜನಗಳಿಗೆ, ಪ್ರಾಣಿಗಳಿಗೆ, ಜೀವ ಸಂಕುಲಕ್ಕೆ ಆಧಾರವಾಗಿರುವಂಥ ನಾನು ನೀರನ್ನು ಒದಗಿಸ್ಕೊಡ್ಬೇಕು ಅಂತ ತೀರ್ಮಾನವನ್ನು ಮಾಡಿ ತಮ್ಮ ಶಿಷ್ಯವೃಂದವನ್ನು ಕರ್ಕೊಳ್ತಾರೆ. ನಾವೇನಾದರೂ ಆಗಲಿ ಈ ಜೀವರಾಶಿಗಳಿಗೆಲ್ಲ ನೀರನ್ನು ಒದಗಿಸ್ಕೊಡ್ಬೇಕು ಅಂತ ಹೇಳಿಬಿಟ್ಟು ನೋಡಿ, ಆಗಿನ ಶತಮಾನದಲ್ಲೇ ಜೀವ ಸಂಕುಲವನ್ನು ಉಳಿಸುವಂಥ ನಿರ್ಧಾರ ಮಾಡಿದ್ದಾರೆ. ಆದರೆ ನಮ್ಮ ಈಗಿನ ಜನಗಳು ಇರುವಂಥ ಕೆರೆಕಟ್ಟೆಗಳನ್ನು ಮುಚ್ತಾರೆ, ಮರಗಳನ್ನು ಕಡಿತಾರೆ, ತಮ್ಮ ಟೆರೆಸ್ ಮೇಲೆ ಒಂದು ಬಕೆಟಲ್ಲಿ ನೀರಿಟ್ಟರೆ ಯಾವುದೋ ಪಕ್ಷಿ ಕುಡ್ಕೋಗುತ್ತೆ ಅಂತ ಸಹ ಯೋಚನೆ ಮಾಡಲ್ಲ. ಆಗಿನ ನಮ್ಮ ಶರಣರು ಅದನ್ನೆಲ್ಲ ಯೋಚನೆ ಮಾಡ್ತಾಯಿದ್ರು. ಯೋಚನೆಯನ್ನು ಮಾಡಿ ಕೆರೆಕಟ್ಟೆಗಳ ನಿರ್ಮಾಣಕ್ಕೆ ಕೈ ಹಾಕ್ತಾರೆ ದೈವಾನುಗ್ರಹದಿಂದ. ಒಳ್ಳೆ ಕೆಲಸ ಮಾಡೋರಿಗೆ ಯಾವತ್ತೂ ಒಳ್ಳೆಯದೇ ಆಗುವಂಥದ್ದು, ಕೆಟ್ಟದ್ದು ಯಾವತ್ತೂ ಆಗೋದಿಲ್ಲ. ಹಾಗೆ ಕೆರೆಕಟ್ಟೆಗಳ ನಿರ್ಮಾಣಕ್ಕೆ ಕೈ ಹಾಕಿದಾಗ ದೈವಾನುಗ್ರಹದಿಂದ ಕೊಪ್ಪರಿಗೆಷ್ಟು ಹಣ ಸಿಗುತ್ತೆ, ಇನ್ನೊಂದಷ್ಟು ಬಲ ಬಂದಂಗಾಗುತ್ತೆ. ಆ ಹಣವನ್ನು ಅವ್ರು ಏನು ಮಾಡ್ತಾರೆ ಅಂದರೆ ಸೊನ್ನಲಿಗೆ ಗ್ರಾಮದಲ್ಲಿ ನಿತ್ಯ ದಾಸೋಹವನ್ನು ಪ್ರಾರಂಭ ಮಾಡ್ತಾರೆ. ನಿತ್ಯ ದಾಸೋಹ, ನಿತ್ಯ ಪೂಜೆ ಪ್ರಾರಂಭ ಮಾಡ್ತಾರೆ. ಅದೇ ಸಮಯಕ್ಕೆ ಅಲ್ಲಮ್ಮ ಪ್ರಭುಗಳು ಬರ್ತಾರೆ. ನೋಡಿ, ನಾವು ಯಾವುದೋ ಒಂದು ದಾರಿನಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಆ ದಾರಿ ಸರಿ ಇರುತ್ತೆ, ಆದರೆ ಅದನ್ನು ಇನ್ನು ಉತ್ತಮ ಉತ್ತಮ ಮಾರ್ಗಕ್ಕೆ ನಮಗೆ ಪರಿಚಯಿಸುವಂಥವ್ರು ಇನ್ಯಾರಾದರೂ ದೇವರುಗ್ರಹದಿಂದ ಬರ್ತಾರೆ. ಹಾಗೆ ಅಲ್ಲಮ್ಮ ಪ್ರಭುಗಳ ಆಗಮನವಾಗುತ್ತೆ. ಅಲ್ಲಿ ಅಲ್ಲಮ್ಮ ಪ್ರಭುಗಳು ಬಂದಾಗ ಅವರ ಒಳಗಣ್ಣಿನ ದೃಷ್ಟಿಯಿಂದ, ಸಿದ್ದರಾಮೇಶ್ವರನ್ನು ಅರಿತಾರೆ. ಇವರು ಮುಂದೆ ಒಬ್ಬ ಉತ್ತಮ ವಚನಕಾರರಾಗ್ಬೋದು, ಇವರನ್ನ ನಾನು ಒಂದು ಉತ್ತಮೋತ್ತಮ ಮಾರ್ಗಕ್ಕೆ ತಗೊಂಡ್ಬರಬೇಕು ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಅವರ ಬದುಕಿನ ಪಕ್ವತೆಯನ್ನು ಬದಲಾವಣೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಹಾಗೇನು ಮಾಡ್ತಾರೆ ಅಂದರೆ ಸಿದ್ದರಾಮೇಶ್ವರರನ್ನು ಬಸವಾದಿ ಕಲ್ಯಾಣರು ಇರುವಂತಹ ಅನುಭವ ಮಂಟಪಕ್ಕೆ ಕರ್ಕೊಂಡ್ಬರ್ತಾರೆ, ಕಲ್ಯಾಣಕ್ಕೆ ಕರ್ಕೊಂಡ್ಬರ್ತಾರೆ. ಅನುಭವ ಮಂಟಪದಲ್ಲಿ ಚನ್ನಬಸವಣ್ಣ, ಬಸವಣ್ಣನವರ ಸ್ನೇಹ ಸಂಪರ್ಕವನ್ನು ಗಳಿಸ್ತಾರೆ, ಅವರ ಪರಿಚಯವನ್ನು ಮಾಡಿಕೊಡ್ತಾರೆ, ಅವರ ಒಡನಾಟದಲ್ಲಿ ಇರಲಿಕ್ಕೆ ಶುರು ಮಾಡಿಸ್ತಾರೆ. ಆಮೇಲೆ ದಿನೇ ದಿನೇ ಕಳೀತಾ ಕಳೀತಾ ಅವರಿಗೆ ವಚನಗಳನ್ನು ಬರೆಯೋದನ್ನು ಹೇಳ್ಕೊಡ್ತಾರೆ. ಹೀಗೆ ಪ್ರಾರಂಭವಾಗಿದ್ದು ಚನ್ನಬಸವಣ್ಣನಿಂದ ಅವ್ರಿಗೇನಾಗುತ್ತೆ, ಲಿಂಗದೀಕ್ಷೆಯನ್ನು ಮಾಡಿಸ್ತಾರೆ. ಲಿಂಗದೀಕ್ಷೆಯನ್ನು ಮಾಡಿಸಿ ಒಬ್ಬ ಶರಣರಂತಾಗಿ ಮಾಡ್ತಾರೆ. ಆಗ ಲಿಂಗದೀಕ್ಷೆಯನ್ನು ಮಾಡಿದಾಗ ಇವರು ಒಂದು ವಚನವನ್ನು ಹೇಳ್ತಾರೆ, ಗುರುವಾಗಿ ಬಂದೆ ನನಗೆ ಲಿಂಗದೀಕ್ಷೆಯೇ ಮಾಡಿದಿರಿ,
ಲಿಂಗವಾಗಿ ಬಂದೆನ್ನ ಮನವ ಮಲಿನವ ತೊಳೆದಿರಿ. ಜಂಗಮನಾಗಿ ಪ್ರಪಂಚ ಕಥನವ ಕಳೆದು ಪರಮಸೀಮೆಯ ಮಾಡಿದಿರಿ. ಇಂತಿವೆಲ್ಲವೂ ಬಸವಣ್ಣನಾಗಿ ಪ್ರಸಾದವಾಗಿ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಇನ್ನೇನ ಗತಿಶಯನು. ಅಂದರೆ ಲಿಂಗವಾಗಿ ಗುರುವಾಗಿ ನನಗೆ ದೀಕ್ಷೆಯನ್ನು ಕೊಟ್ಟ್ರಿ, ಲಿಂಗವನ್ನು ಕೊಟ್ಟು ನನ್ನ ಮನದಲ್ಲಿದ್ದಂತಹ ಮಲಿನವನ್ನು ತೊಳೆದ್ರಿ. ನಾವು ಮೇಲೆ ಸ್ವರೂಪ ಒಳ್ಳೆಯದಾಗಿರ್ಬೋದು, ಆದರೆ ನಮ್ಮ ಮನಸ್ಸು ಚೆನ್ನಾಗಿರಬೇಕು. ನಾವು ಹಾಕುವಂಥ ಉಡುಗೆ ತೊಡುಗೆ ಚೆನ್ನಾಗಿರುತ್ತೆ, ಆದರೆ ಮನಸ್ಸು ಕೆಟ್ಟದಾದರೆ ಏನು ಮಾಡಲಿಕ್ಕಾಗಲ್ಲ. ಮನಸ್ಸು ಒಳ್ಳೆಯದಾಗಿರಬೇಕು, ವಸ್ತ್ರ ಲೆಕ್ಕ ಇರಲ್ಲ. ಮನಸ್ಸು ಒಳ್ಳೆಯದಾಗಿದ್ದಾಗ ಮನುಷ್ಯ ಮಾಡುವಂಥ ಕಾರ್ಯಗಳು ಒಳ್ಳೆಯದಾಗಿರುತ್ತೆ. ಜನರ ಕಣ್ಣಿಗೆ ಚೆನ್ನಾಗಿ ಕಾಣ್ತಾನೆ, ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ, ಒಳ್ಳೆಯವರು ಇವರು ಅಂತ. ಹಾಗೆ ನನ್ನ ಮನಸ್ಸಿನಲ್ಲಿದ್ದಂತಹ ಮಲಿನವ ತೊಳೆದು ನೀವು ನನ್ನನ್ನು ಈ ಪ್ರಪಂಚಕ್ಕೆ ಜಿಂಗಮನನ್ನಾಗಿ ಮಾಡಿದ್ದೀರಿ. ಇಷ್ಟಿರಬೇಕಾದ್ರೆ ನನಗೆ ಇನ್ನೇನು ಬೇಕು? ಆ ಕಪಿಲ ಸಿದ್ಧ ಮಲ್ಲಿಕಾರ್ಜುನನೇ ನನಗೆ ಎಲ್ಲ ಅಂತ ಹೇಳ್ತಾರೆ. ಇವರು ಅನೇಕ ಸಾವಿರಾರು ವಚನಗಳನ್ನು ಬರೀತಾರೆ ತಮ್ಮ ಕೃತಿಗಳಲ್ಲಿ. ಇವರು ಬರೆಯುವಂಥ ವಚನಗಳಲ್ಲೆಲ್ಲ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂಕಿತನಾಮವನ್ನು ಇಟ್ಕೊಂಡಿರ್ತಾರೆ. ನಾವು ಹೇಗೆ ಒಂದೊಂದು ಅಂಕಿತನಾಮವನ್ನು ಇಟ್ಕೊಂಡಿರ್ತೀವೋ ಪ್ರತಿಯೊಂದು ಸಾಲಿಗಳಿಗೂ, ಹಾಗೆಯೇ ಇವರು ತಮ್ಮ ವಚನಗಳಲ್ಲಿ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂಬ ಅಂಕಿತನಾಮವನ್ನು ಇಟ್ಕೊಂಡಿರ್ತಾರೆ. ಹಾಗೂ ತ್ರಿವಿಧಗಳಲ್ಲಿ ಯೋಗಿನಾಥ ಎಂಬ ಅಂಕಿತವನ್ನು ಇಟ್ಕೊಂಡಿರ್ತಾರೆ. ಇವರು ಬರೆದಿರುವಂಥ ಅನೇಕ ಸಾವಿರಾರು ವಚನಗಳಲ್ಲಿ ಇಂತಿಷ್ಟೇ ಅಂತ ಪ್ರಮಾಣದಲ್ಲಿ ಲೆಕ್ಕಗಳು ಸಿಕ್ಕಿಲ್ಲ. ಅನೇಕ ಸಾವಿರಾರು ವಚನಗಳಲ್ಲಿ 1,000 ರಿಂದ 2,000 ವರೆಗೆ ಬೆಳಕಿಗೆ ಬಂದಿದ್ದಾವೆ ಅಂತ ಆಧಾರವಾಗಿದೆ. ಅದು ಪ್ರತ್ಯಕ್ಷಿಕೆಗೂ ಇದೆ. ಇನ್ನು ಉಳಿದಂತಹ ವಚನಗಳು ಬೆಳಕಿಗೆ ಬರೋದರಲ್ಲಿದ್ದಾವೆ. ಹೀಗೆ ಬಂದಂತಹ ವಚನಗಳಲ್ಲಿ ಇವರು ಇನ್ನೊಂದು ವಚನವನ್ನು ಹೇಳ್ತಾರೆ. ನುಡಿಯಬಹುದು ಅದ್ವೈತವನೊಂದು ಕೋಟಿ ವೇಳೆ, ಒಮ್ಮೆ ನಡೆಯಬಹುದು ನಿರ್ಧಾರವಾಗಿ ಸದ್ಭಕ್ತಿ ಸದಾಚಾರವ. ನುಡಿದಂತೆ ನಡೆವ, ನಡೆದಂತೆ ನುಡಿವ, ಸದ್ಭಕ್ತಿ ಸದಾಚಾರಯುಕ್ತರ ಮಹಾತ್ಮರವ, ಪಾದವ ಹಿಡಿದು ಬದುಕಿಸಯ್ಯ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ನೋಡಿ, ಇಲ್ಲಿ ಜೀವಾತ್ಮ ಮತ್ತು ಪರಮಾತ್ಮ ಎರಡೂ ಒಂದೇ, ಎರಡೂ ಸಹ ಬೇರೆ ಬೇರೆ ಅಲ್ಲ. ನಾವೇನು ಅಂದ್ಕೊಂಡಿರ್ತೀವಿ, ಜೀವಾತ್ಮನೇ ಬೇರೆ, ಪರಮಾತ್ಮನೇ ಬೇರೆ. ನಮ್ಮ ಜೀವದ ಆತ್ಮದಲ್ಲಿರುವಂತಹದ್ದೇ ನಮ್ಮ ಪರಮಾತ್ಮ. ಪರಮಾತ್ಮ ಬೇರೆ ಎಲ್ಲೂ ಇರೋದಿಲ್ಲ, ನಮ್ಮ ಆತ್ಮದಲ್ಲಿರ್ತಾನೆ. ನಾವು ಮಾಡುವಂಥ ಒಳ್ಳೆ ಕೆಲಸಗಳಿಗೆ ದಾರಿಯನ್ನು ತೋರ್ತಾ ಇರ್ತಾನೆ, ಕೆಟ್ಟ ಕೆಲಸಗಳಿಗೆ ಮುಳ್ಳಾಗ್ತಾ ಇರ್ತಾನೆ. ಯಾಕಂದರೆ ನಮ್ಮಿಂದ ಒಬ್ರಿಗೆ ಒಳ್ಳೆಯದಾಗಬೇಕೇ ವಿನಃ ಕೆಟ್ಟದ್ದಾಗಬಾರ್ದು. ನಮ್ಮ ಕೈಲಿ ಒಳ್ಳೆ ಕೆಲಸ ಮಾಡಲಿಕ್ಕಾಗಲಿಲ್ವಾ, ಸುಮ್ಮನಿರಬೇಕು, ಕೆಟ್ಟದ್ದನ್ನು ಮಾಡಬಾರ್ದು. ಒಳ್ಳೆ ಕೆಲಸ ಮಾಡೋರಿಗೆ ಕಲ್ಲಾಗಬಾರ್ದು, ನಾವು ಮುಳ್ಳಾಗಬಾರ್ದು. ಒಳ್ಳೆ ಕೆಲಸ ಮಾಡೋರಿಗೆ ಹೂವಾಗಬೇಕು. ಹೂವು ಹೇಗೆ ಮೃದುವಾಗಿರುತ್ತೋ ಹಾಗೆ ನಾವು ಮೃದುವಾಗಿ ನಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಬೇಕು. ಅಲ್ಲಿ ಹೇಳ್ತಾರೆ, ನುಡಿದ್ಬಿಡ್ತೀವಿ ನಾವು ಒಂದು ಕೋಟಿ ವೇಳೆ ಅದ್ವೈತವನ್ನು ನುಡಿದ್ಬಿಟ್ಟು ಒಳ್ಳೆ ಕೆಲಸಗಳು ಮಾಡಿಲ್ಲ ಅಂದರೆ ಏನು ಪ್ರಯೋಜನ? ಒಬ್ಬ ಮನುಷ್ಯನನ್ನಾಗಿತ್ಕೊಂಡು ಆ ನುಡಿದುದನ್ನು ನಡೆದುದನ್ನು ಉಳಿಸ್ಕೊಳ್ಳೋನಿದ್ದಾನಲ್ಲ, ಅವನೇ ಮನುಷ್ಯ, ಒಬ್ಬ ಉತ್ತಮ ಮನುಷ್ಯ. ಆ ಉತ್ತಮ ಮನುಷ್ಯನಾಗಿರ್ಬೇಕಾದ್ರೆ, ಒಳ್ಳೆಯವನಾಗಿರ್ಬೇಕಾದ್ರೆ, ಒಳ್ಳೆಯ ದಾರಿಯನ್ನು ಹುಡುಕ್ಬೇಕಾದ್ರೆ ಅವನ ಮನಸ್ಸಲ್ಲಿ ಮಿಡಿಯುವಂತಹ ಒಳಮಿಡಿತಗಳನ್ನು ತನ್ನ ತೋಟಿಯಲ್ಲಿ ಇಟ್ಕೊಂಡಿರಬೇಕು. ಅಂದರೆ ಕೆಟ್ಟದ್ದನ್ನು ಮಾಡಬಾರ್ದು, ಕೆಟ್ಟದ್ದನ್ನು ಮಾಡೋರಿಗೆ ಪ್ರಚೋದನೆಯನ್ನು ಕೊಡಬಾರ್ದು, ಒಳ್ಳೆಯವ್ರಿಗೆ ಕೆಟ್ಟದ್ದನ್ನು ಮಾಡ್ತಾ ಇರೋರನ್ನ ತಡಿಬೇಕು. ಇದು ಒಬ್ಬ ಮನುಷ್ಯನಲ್ಲಿ ಬಂದಾಗ ಅವನ ದಾರಿ ಉತ್ತಮವಾಗಿರುತ್ತೆ ಅಂತ ಈ ವಚನದ ಇಂಗಿತವಾಗಿರುತ್ತೆ. 12ನೇ ಶತಮಾನದಲ್ಲಿ ಜಾತ್ಯತೀತ ಸಮಾಜದ ಕನಸನ್ನು ಕಂಡಿದ್ದ ಬಸವಣ್ಣನವರು. ನಾವು ಈಗ ಏನು ಜಾತಿ ಜಾತಿ ಅಂತ ಒಡೆದಾಡಿಕೊಂಡು ಜಗಳವನ್ನು ಮಾಡಿಕೊಂಡು ಎಲ್ಲರ ಮುಂದೆ ಮೂಕ ಪಕ್ಷಿಗಳಾಗಿ ನಿಂತ್ಕೊಳ್ತೀವೋ, ಅದನ್ನು ತೊಡಿಲಾಗಬೇಕು ಅಂತ ಹೇಳಿ 12ನೇ ಶತಮಾನದಲ್ಲೇ ಬಸವಣ್ಣನವರು ಕೈಗೆತ್ಕೊಂಡಿದ್ರು. ಆದರೆ ಅವರು ಎತ್ಕೊಂಡಂಥ ಕಾರ್ಯಗಳು ನಮ್ಮ ಜನರು ಇನ್ನೂ ಹೋಗಲಾಡಿಸ್ತಾ ಇಲ್ಲ. ಕಿಂತಿಷ್ಟು ಮನಸ್ಸಿನಲ್ಲಿ ಜಾತಿ ಜಾತಿ ಅಂತ ಹೊಡೆದಾಡ್ಕೊಂಡು ಇನ್ನೂ ಸಾಯ್ತಾ ಇದ್ದಾರೆ. ಇದನ್ನು ತೊಳೆದಾಕ್ಬೇಕು ನಾವು. ನೋಡಿ, ಆ ಶರಣರಿಗೂ ಮಾಡಿದಂತಹಾಗ ಅವರ ಸಕಲ ಕಾರ್ಯಗಳಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡಂಥವರು ಎಲ್ಲ ಕಾರ್ಯಗಳಲ್ಲೂ ಸಾಮಾಜಿಕ ಕ್ರಾಂತಿ ಆಗ್ಬೋದು, ವಚನ ಕ್ರಾಂತಿ ಆಗಬಹುದು, ಎಲ್ಲ ಕ್ರಾಂತಿಗಳಲ್ಲೂ ತಮ್ಮನ್ನು ತಾವು ಅರ್ಪಣೆ ಮಾಡಿಕೊಂಡಂಥವರು ಶ್ರೀ ಸಿದ್ದರಾಮೇಶ್ವರರು. ಎಲ್ಲ ಕಾರ್ಯಗಳಿಗೂ ತಮ್ಮ ಬೆನ್ನೆಲುಬಾಗಿ ನಿಂತ್ಕೊಂಡು ಬಸವಣ್ಣನವರಿಗೆ ಸಕಾರವಾಗಿ ಗೊಳಿಸ್ಕೊಡ್ತಾರೆ ಎಲ್ಲ ಕಾರ್ಯಗಳನ್ನು. ಚಾಲುಕ್ಯದ ಕಲ್ಯಾಣದಲ್ಲಿ ವಚನ ಕ್ರಾಂತಿ, ಸಾಮಾಜಿಕ ಕ್ರಾಂತಿ ನಡೆಯುತ್ತೆ. ಇದನ್ನು ಜನಗಳಿಗೆ ಪ್ರಚಾರ ಮಾಡಬೇಕು. ಈಗಾದರೆ ನಾವು ಪತ್ರಗಳನ್ನು ಬರಿತೀವಿ, ಫೋನ್ ಮಾಡ್ತೀವಿ, ವಾಟ್ಸಪ್ ಮಾಡ್ತೀವಿ, ಫೇಸ್ಬುಕ್ ಮುಖಾಂತರ ಮಾಡ್ತೀವಿ. ಆದರೆ ಆಗಿನ ಕಾಲದಲ್ಲಿ ಪತ್ರ ಇಲ್ಲ, ಒಂದು ಫೋನ್ ಇಲ್ಲ, ವಾಟ್ಸಪ್ ಇಲ್ಲ, ಫೇಸ್ಬುಕ್ ಇಲ್ಲ. ಇದನ್ನು ಜನಗಳಿಗೆ ಹೇಗೆ ಮುಟ್ಟಿಸೋದು? ಮನೆ ಮನೆಗಳಿಗೆ ಹಲಿತಾರೆ, ಮನೆ ಮನೆಗಳಿಗೆ ಹೋಗಿ ಜನರ ಮನೆಗಳಿಗೆ ಅಚ್ಚಳಿಯುವಂತೆ ಮಾಡ್ತಾರೆ. ಆಗ ಅಷ್ಟು ಒಡನಾಟ ಇತ್ತು, ಅಷ್ಟು ಶಕ್ತಿ ಇತ್ತು. ಏನಾದರೂ ಒಂದು ಕಾರ್ಯವನ್ನು ಮಾಡ್ತಾಯಿದ್ವಿ ಅಂದರೆ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಮಾಡಬೇಕು, ಮನೆಗಳಲ್ಲಿರುವಂತಹ ಮನಸ್ಸುಗಳಿಗೆ ಮುಟ್ಟಿಸ್ಬೇಕು ಅಂತ. ಆದರೆ ಈಗಿನ ಜನದಲ್ಲಿ ಅದು ಕಮ್ಮಿ ಆಗ್ತಾ ಇದೆ, ಪ್ರೀತಿ ವಾತ್ಸಲ್ಯ ಕಮ್ಮಿ ಆಗ್ತಾ ಇದೆ, ಸಂಬಂಧಗಳು ಕಳಚ್ಕೊಳ್ತಾ ಇದ್ದಾವೆ. ಯಾಕಪ್ಪ ಅಂದರೆ ಆಗ ನೇರ ಭೇಟಿ ಇತ್ತು, ಈಗೇನಿದ್ರು ಒಂದು ಫೋನ್ ಮಾಡಿಬಿಟ್ರೆ ಮುಗ್ದೋಗುತ್ತೆ ಅಲ್ವಾ?
ಆದರೆ ಆಗಾಗಲ್ಲ, ಏನೇ ಒಂದು ವಿಚಾರಗಳಿದ್ದರೂ ಸಹ ಕುಂತು ವಿನಿಮಯವನ್ನು ಮಾಡ್ಕೊಳ್ತಾ ಇದ್ರು ಒಬ್ಬರಲ್ಲೊಬ್ಬರು. ನಾವು ಮಾಡಿರುವಂಥದ್ದು ಈ ರೀತಿ ಇದೆ, ನಮ್ಮ ವಚನ ಈ ರೀತಿ ಇದೆ, ಇದನ್ನು ಜನಗಳಿಗೆ ಪ್ರಚಾರವನ್ನು ಮಾಡ್ತಾ ಇದ್ದೀವಿ ಅಂತ. ಇದನ್ನು ನಾವು ಈಗಲೂ ಸಹ ಅಳವಡಿಸ್ಕೊಳ್ಬೇಕು ಪ್ರೇಕ್ಷಕರೇ. ತನ್ನ ಮೈಮನೆಗಳಲ್ಲಿ ಹತೋಟಿಯಲ್ಲಿ ಇಟ್ಕೊಂಡಂಥ ಮನುಷ್ಯ ಉತ್ತಮವಾಗಿ ಬೆಳೀತಾ ಬರ್ತಾನೆ. ಈಗ ಹೇಳ್ತಾರೆ, ಆಮೇಲೆ ಏನು ಮಾಡ್ತಾರೆ, ಕಲ್ಯಾಣದಿಂದ ಹೊರ ನಡೀತಾರೆ. ನಾವು ಇಷ್ಟಕ್ಕೆ ಸೀಮಿತ ಆಗಬಾರ್ದು. ಮನುಜಮತ ವಿಶ್ವಪಥವೆಂಬ ಒಂದು ಕಾರ್ಯವನ್ನು ಕೈಗೆತ್ಕೊಳ್ಬೇಕು. ಇದನ್ನು ನಮಗೆ ಗೊತ್ತಿರುವಂಥವ್ರು ನಮ್ಮ ಒಂದಿಷ್ಟು ಸೀಮಿತ ಪ್ರದೇಶದಲ್ಲಿ ಮಾಡೋದನ್ನು ಬಿಟ್ಟು ಪ್ರಪಂಚದೆಲ್ಲ ಕಡೆ ಕರ್ನಾಟಕದ ಸುತ್ತೆಲ್ಲ ಮಾಡೋಣ ನಾವು. ಹಾಗೆ ವಿಷಯಗಳು ವಿಸ್ತಾರವನ್ನು ಮಾಡೋಣ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ ಇವರು, ಕಲ್ಯಾಣದಿಂದ ಹೊರ ತ್ಯಜಿಸಿದಂಥ ಶರಣರು ಅನೇಕ ತಂಡಗಳಾಗಿ ಒಂದೊಂದು ಕಡೆಗೆ ಹೋಗ್ತಾರೆ. ಆಗ ಸಿದ್ದರಾಮೇಶ್ವರರು ಸೊಲ್ಲಾಪುರದಿಂದ ಕಾರ್ಯವನ್ನು ಕೈಗೆತ್ಕೊಳ್ತಾರೆ. ಚಡಚಣ, ಇಂಗಳೇಶ್ವರ, ಬನಹಟ್ಟಿ, ಪಟ್ಟದಕಲ್ಲು, ಎಳನಾಡು, ಮಡಕಶಿರ ಇಂಥ ಊರುಗಳಿಗೆಲ್ಲ ಹೋಗ್ತಾರೆ. ಹೋದ ಕಡೆಯೆಲ್ಲ ಅಲ್ಲೇ ಗ್ರಾಮ ವಾಸ್ತವ್ಯ ಹೂಡುವಂಥದ್ದು, ಎಲ್ಲಿ ಜಾಗ ಸಿಗುತ್ತೆ ಅಲ್ಲಿ ಉಳ್ಕೊಳ್ಳುವಂಥದ್ದು. ಈಗಿನ ಜನಗಳು ನಾವು ಗ್ರಾಮ ವಾಸ್ತವ್ಯ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತ ಹೊರಡ್ತಾರೆ. ಆದರೆ ಅವ್ರಿಗೆ ಬೇಕಾಗಿರುವಂಥ ತಯಾರಿಗಳನ್ನೆಲ್ಲ ಮಾಡ್ಕೊಳ್ತಾರೆ. ಆದರೆ ನಮ್ಮ ಶರಣರು ಹೋಗಬೇಕಾದ್ರೆ ಅವ್ರಿಗೆ ಯಾವುದೇ ವಿಧವಾದಂಥ ತಯಾರಿ ಇರ್ತಿರಲಿಲ್ಲ. ಈ ಊರಿಗೆ ಹೋಗ್ತೀವಿ ಅಂತ ಗೊತ್ತಿರ್ತಿರಲಿಲ್ಲ. ಮುಂದೆ ಯಾವ ಊರು ಸಿಗುತ್ತೆ ಆ ಊರಿಗೆ ಹೋಗ್ತಾ ಇದ್ರು, ಆ ಊರನ್ನ ಉಳ್ಕೊಳ್ತಾ ಇದ್ರು, ಅಲ್ಲಿನ ಜನಗಳಿಗೆ ವಿಷಯಗಳನ್ನು ಮುಟ್ಟಿಸ್ತಾ ಇದ್ರು, ಅಲ್ಲಿರುವಂಥ ಮೌಢ್ಯತೆಯನ್ನು ದೂರ ಮಾಡ್ತಾ ಇದ್ರು, ಜನರಲ್ಲಿ ಒಂದು ಬೆಳಕನ್ನು ಬೀರ್ತಾ ಇದ್ರು. ಸಂಸ್ಕೃತಿ ಅಂದ್ರೇನು, ವಚನ ಅಂದ್ರೇನು, ಶರಣರು ಅಂದ್ರೇನು, ಈ ಥರ ವಿಷಯಗಳನ್ನು ಮುಟ್ಟಿಸ್ತಾ ಇದ್ರು. ಆದರೆ ಅವ್ರಿಗೆ ಉಳ್ಕೊಳ್ಳಿಕ್ಕೆ ಒಂದು ಸೂಕ್ತವಾದ ಸ್ಥಳಗಳು ಸಹ ಇರ್ತಾ ಇರಲಿಲ್ಲ. ಹೀಗೆ ನಮ್ಮ 12ನೇ ಶತಮಾನದಲ್ಲಿ ಶರಣರು ಹಾಕಿಕೊಟ್ಟಂತಹ ವಚನಗಳು, ಅವ್ರು ನಡೆದು ಬಂದಂತಹ ದಾರಿ ನಮಗೆಲ್ಲ ಮಾರ್ಗವಾಗಿದೆ. ಅದನ್ನು ನಾವು ಉಳಿಸ್ಕೋಬೇಕು, ಉಳಿಸ್ಕೊಂಡು ಬೆಳೆಸ್ತಾ ಹೋಗಬೇಕು. ನಮ್ಮಂತಹವರು ನಾವು ನೀವು ಕೈ ಜೋಡಿಸ್ಬೇಕು. ಮತ್ತು ಇತ್ತೀಚಿನ ದಿನಗಳಲ್ಲಿ ಎಷ್ಟೋ ಜನನ ನಾವು ನೋಡ್ತಾ ಇದ್ದೀವಿ. ಒಂದು ವಚನ ಹೇಳುತ್ತೆ, ವೇಷದಲ್ಲಿ ಭಕ್ತನಾದಡೇನು, ವೇಷದಲ್ಲಿ ಮಹೇಶನಾದಡೇನು, ಗುಣವಿಲ್ಲದ ನಕ್ಕರ ಕ್ಷೀರಕ್ಕೂ ತಕ್ರಕ್ಕೂ ಭೇದವೇನುಂಟು, ರುಚಿಯಿಂದಲ್ಲದೆ ರೂಪದಿಂದವೇ. ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಅಂದರೆ ನಾವು ಒಳ್ಳೆಯ ಉಡುಗೆಗಳನ್ನು ಹಾಕೋಬಿಟ್ಟು ಬಟ್ಟೆಯನ್ನು ಬೆಳ್ಕೊಂಡು ನಾನು ಒಳ್ಳೆಯವನು, ನಾನು ಮಾಡ್ತಾ ಇರುವಂಥ ಕೆಲಸ ಒಳ್ಳೆಯದು ಅಂತ ಜನಗಳಿಗೆ ತೋರಿಸ್ಪಡಿಸ್ಬಿಡೋದು. ಆದರೆ ನನ್ನ ಮನಸ್ಸಲ್ಲಿ ಬರೀ ಕುಹಕ ಬುದ್ಧಿಗಳನ್ನೇ ಇಟ್ಕೊಂಡಿರೋದು, ಮುಂದೆ ಒಳ್ಳೆಯದನ್ನು ಮಾಡಿಬಿಟ್ಟು ಹಿಂದೆ ಕೆಟ್ಟದ್ದನ್ನು ಮಾಡೋದು. ಅವನು ಹೋಗೋ ದಾರಿಗೆ ಏನೋ ಒಂದು ಒಳ್ಳೆ ಕೆಲಸ ಮಾಡ್ತಾನೆ ಅಂದರೆ ಅಡೆಯಾಗಿ ನಿಂತ್ಕೊಂಡ್ಬಿಡುವಂಥದ್ದು. ಈ ಥರದ್ದಲ್ಲ, ಮಾನವರು ಒಳ್ಳೆ ದಾರಿಯನ್ನು ಹುಡುಕೋಬೇಕು, ಆಗ ನಮಗಿದಾಗುತ್ತೆ. ಇಲ್ಲಿ ಹೇಳ್ತಾರೆ ನೋಡಿ, ಕ್ಷೀರಕ್ಕೂ ತಕ್ರಕ್ಕೂ ಭೇದವೇನುಂಟು. ಕ್ಷೀರ ಅಂದರೆ ಹಾಲು, ತಕ್ರ ಅಂದರೆ ಮಜ್ಜಿಗೆ. ಹಾಲು ಸಹ ಬೆಳ್ಳಿಗಿರುತ್ತೆ, ತಕ್ರ ಮಜ್ಜಿಗೆನೂ ಸಹ ಬೆಳ್ಳಿಗಿರುತ್ತೆ. ಎರಡೂ ನಾವು ನೋಡಿದಾಗ ಎರಡೂ ಒಂದೇ ಅಂತ ಅಂದ್ಕೊಳ್ತೀವಿ ಅಲ್ವಾ, ಬಿಳಿಯ ಬಣ್ಣ ಬಿಳಿಯ ಬಣ್ಣ. ಆದರೆ ಅದನ್ನು ನಾವು ಕುಡಿದಾಗ ನಮಗೆ ಗೊತ್ತಾಗುತ್ತೆ, ಹಾಲು ಬೇರೆ ಮಜ್ಜಿಗೆ ಬೇರೆ ಅಂತ. ಅದೆರಡನ್ನು ನೋಡಿದಾಗ ನಾವು ದೃಷ್ಟಿಸೋಕ್ಕಾಗೋದಿಲ್ಲ. ಹಾಗೆ ಯಾವುದೇ ಒಬ್ಬ ಮನುಷ್ಯನನ್ನು ನಾವು ಗುರುತಿಸ್ಬೇಕಾದ್ರೆ ಅವನ ಮುಖ, ಅವನ ವಸ್ತ್ರಗಳಿಂದ ಗುರುತಿಸ್ಬಾರ್ದು, ಅವನ ಆಂತರಿಕ ಶುದ್ಧಿ, ಅವನ ಮನಸ್ಸನ್ನು ಅಳಿಬೇಕು ನಾವು. ಅವನ ಮನಸ್ಸನ್ನು ಅಳೆದು ಅವನು ಒಳ್ಳೆಯವನ ಕೆಟ್ಟವನ, ಕೆಟ್ಟವನಾಗಿದ್ದರೆ ಒಳ್ಳೆ ದಾರಿಗೆ ತಗೊಬರಬೇಕು, ಒಳ್ಳೆಯವನಾಗಿದ್ದರೆ ನಾವು ಅವ್ರ ಸಂಗಡ ಸೇರಿ ಅವ್ರು ಮಾಡುವಂತಹ ಒಳ್ಳೆ ಕೆಲಸಗಳಿಗೆ ನಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಬೇಕು. ಅದನ್ನು ಬಿಟ್ಟು ಎಲ್ಲೋ ಒಂದು ಕಡೆ ಅವನು ಒಳ್ಳೆಯವನು, ಅವನ ಒಳ್ಳೆಯವನಾಗೇ ಇರಲಿ, ನಾವು ಕೆಟ್ಟವರು, ನಾವು ಕೆಟ್ಟವರಾಗೇ ಇರೋಣ ಅಂತಂದರೆ ಸಮಾಜ ಉದ್ಧಾರ ಆಗಲ್ಲ. ನಮ್ಮ ಶರಣರು ಹಾಕಿಕೊಟ್ಟಂತಹ ಮಾರ್ಗಗಳು ಉತ್ತಮವಾಗಿ ಬೆಳ್ಕೊಂಡು ಹೋಗಬೇಕು ಅಂದರೆ ನಾವು ಕೈ ಜೋಡಿಸ್ಬೇಕು, ನೀವು ಕೈ ಜೋಡಿಸ್ಬೇಕು. ಹಾಗಾದಾಗ ಮಾತ್ರ ನಮ್ಮ ಸಂಸ್ಕೃತಿ, ಆಚಾರ, ವಿಚಾರ, ಧರ್ಮಗಳು ಉಳಿತವೆ, ಬೆಳೆಸಲಿಕ್ಕೆ ಸಹಾಯವಾಗುತ್ತೆ. ಇಲ್ಲಿ ಹೇಳ್ತಾರೆ, ಲೋಕದಂತೆ ಬಾರರು ಲೋಕದಂತೆ ಇರರು, ಲೋಕದಂತೆ ಹೋಗರು ನೋಡಯ್ಯ ನಮ್ಮ ಶರಣರು. ಅಂದರೆ ಲೋಕಕ್ಕೆ ಬಂದ ಮೇಲೆ ನಾವು ಒಳ್ಳೆಯದನ್ನು ಮಾಡಬೇಕು, ಲೋಕಕ್ಕೆ ಬರೋದು ಹೋಗೋದು ಅಷ್ಟೇ ಅಲ್ಲ. ಹಾಗೆ ನಮ್ಮ ಶರಣರು ಲೋಕಕ್ಕೆ ಬಂದು ಲೋಕದಂತೆ ಇದ್ದರು, ಲೋಕದಂತೆ ಹೋದರು. ಅಂದರೆ ಲೋಕಕ್ಕೆ ಬಂದಂಥವರು ಲೋಕಕ್ಕೆ ಒಂದು ಕೊಡುಗೆಯನ್ನು ಕೊಟ್ಟರು, ವಚನಗಳನ್ನು ಸೃಷ್ಟಿಸಿದ್ರು, ಮನುಷ್ಯನ ಜೀವನಕ್ಕೆ ಅರ್ಥವಾಗುವಂಥ ವಚನಗಳನ್ನು ಕೊಟ್ಟರು, ವಚನದ ಹಾದಿಯನ್ನು ಕೊಟ್ಟರು. ಅವರು ಹಾಗೂ ಹೋದರು, ಪುಣ್ಯದಂತೆ ಒಪ್ಪರು ಜ್ಞಾನದಂತೆ ಇಪ್ಪರು, ಮುಕ್ತಿಯಂತೆ ಹೋಗುವರು ಶರಣರು. ಪುಣ್ಯ ಅಂದರೆ ಅವ್ರು ಬಂದಂಥವರು ಪುಣ್ಯವನ್ನು ಕಟ್ಕೊಂಡ್ರು, ಜ್ಞಾನವನ್ನು ಸಂಪಾದನೆ ಮಾಡಿದ್ರು, ಜ್ಞಾನವನ್ನು ಸಂಪಾದನೆ ಮಾಡಿ ಮುಕ್ತಿಯನ್ನು ಪಡೆದುಕೊಳ್ತಾರೆ. ನಾವು ಏನು ಮಾಡ್ತೀವಿ, ಬರ್ತೀವಿ, ಕೆಟ್ಟ ಕೆಲಸಗಳನ್ನು ಮಾಡ್ತೀವಿ, ಹಾಗೆಯೇ ಹೋಗ್ತೀವಿ. ಯಾವ ಮುಕ್ತಿಯನ್ನು ಪಡ್ಕೊಳ್ಳೋದಿಲ್ಲ, ಯಾವ ಪುಣ್ಯವನ್ನು ಪಡ್ಕೊಳ್ಳೋದಿಲ್ಲ, ಅದು ಜೀವನ ಅಲ್ಲ. ಹೇಳುವ ಹಾಗೆ ಲೋಕಕ್ಕೆ ಬಂದ ಮೇಲೆ ಪುಣ್ಯದ ಕೆಲಸಗಳನ್ನು, ಸಾಮಾಜಿಕ ಕಳಕಳಿಯ ಕೆಲಸಗಳನ್ನು ಮಾಡ್ತಾ ಜ್ಞಾನವನ್ನು ಸಂಪಾದನೆ ಮಾಡಬೇಕು. ಜ್ಞಾನ ಯಾರ ಸ್ವತ್ತು ಅಲ್ಲ, ಎಲ್ಲರಿಗೂ ಜ್ಞಾನ ಇದ್ದೇ ಇರುತ್ತೆ. ಮೇಲಿಂದ ನಾವು ಕೆಳಗಡೆಗೆ ಬರ್ತಾ ಇದ್ದೀವಿ ಅಂದರೆ ಭಗವಂತ ನಮಗೆ ಎಲ್ಲವನ್ನು ಕೊಟ್ಟು ಕಳಿಸಿರ್ತಾನೆ. ಅದನ್ನು ನಾವೇನು ಮಾಡಬೇಕು ಅಂದರೆ ಅದನ್ನು ಉತ್ತಮವಾದ ರೀತಿಯಲ್ಲಿ ಬಳಸ್ಕೊಳ್ಬಿರಬೇಕು. ಯಾರೂ ಸಹ ಅಜ್ಞಾನಿಯಲ್ಲ, ಯಾರೂ ಸಹ ಮೂಢನಲ್ಲ. ಇರುವಂತಹ ಜ್ಞಾನವನ್ನು ಉತ್ತಮ ರೀತಿಯಲ್ಲಿ ಬಳಸ್ಕೊಂಡು
ಜ್ಞಾನಿ ಆಗಬೇಕು. ಜ್ಞಾನಿ ಆದರೆ ವಿವೇಚನೆ ತಾನಾಗೇ ಬರುತ್ತೆ. ನಾವು ಜ್ಞಾನಿ ಆಗದೇನೆ ಅಜ್ಞಾನಿಗಳಾಗಿ ಮೂಢನಂಬಿಕೆಗಳಲ್ಲಿ ತೊಡಗಿ ನಮ್ಮನ್ನು ನಾವು ನಾಶ ಮಾಡ್ಕೊಳ್ತಾ ಇದ್ದೀವಿ ಅಲ್ವಾ? ಈ ರೀತಿ ಆಗಬಾರ್ದು. ಜ್ಞಾನವನ್ನು ಪಡ್ಕೊಂಡು ಉತ್ತಮ ದಾರಿನಲ್ಲಿ ನಡಿಬೇಕು. ಅದಕ್ಕೆ ಹೇಳ್ತಾರೆ, ಉಪಮಾತೀತರು ಹೇಳುವ ಹಾಗೆ ಲೋಕ ಕಲ್ಯಾಣಕ್ಕಾಗಿ, ಬಸವತತ್ವ ಪ್ರಚಾರಕ್ಕಾಗಿ, ವಚನಗಳ ಉಳಿವಿಗಾಗಿ ನಾವು ನೀವು ಇಬ್ಬರು ಶ್ರಮಿಸೋಣ. ಹಾಗೇನಾಗುತ್ತೆ ನೋಡಿ, ನಾವು ಏನಾದರೂ ಒಂದು ಕಾರ್ಯವನ್ನು ಮಾಡ್ತೀವಿ ಅಂದರೆ ಫಸ್ಟು ನಾನು ಅನ್ನೋದು ಬರಬೇಕು ಮನಸ್ಸಲ್ಲಿ. ನಾನು ಅನ್ನೋದು ಬರಬೇಕು. ನಾನು ಫಸ್ಟು ರೆಡಿಯಾದರೆ ನಮ್ಮ ಮನೆಯನ್ನು ರೆಡಿ ಮಾಡಬೇಕು. ನಮ್ಮ ಮನೆಯಲ್ಲಿರುವಂಥ ಮನೆಗಳನ್ನು ತಿದ್ದಬೇಕು. ಮನೆಗಳನ್ನು ತಿದ್ದದ ಮೇಲೆ ಪಕ್ಕದ ಮನೆ, ಊರು, ಪಕ್ಕದ ಊರು, ತಾಲೂಕು, ಜಿಲ್ಲೆ, ರಾಜ್ಯ, ಹೀಗೆ ಪ್ರಚಾರವನ್ನು ಹೊಂದುತ್ತಾ ಹೋಗುತ್ತೆ. ಫಸ್ಟು ನಾನೇ ರೆಡಿಯಾಗಿಲ್ಲ ಅಂದರೆ ನಾನು ಏನೂ ಮಾಡಲಿಕ್ಕಾಗಲ್ಲ. ಫಸ್ಟು ನಾನು ಸಿದ್ಧವಾಗಿ ನಮ್ಮ ಮನೆ, ನಾನು ಹೇಳಿದಾಗೆ ಮನೆಗಳನ್ನು ಸರಿ ಮಾಡೋಣ, ಊರನ್ನ ಸರಿ ಮಾಡೋಣ, ಊರಿನಲ್ಲಿರುವಂಥ ಜನಗಳನ್ನ ಸರಿ ಮಾಡೋಣ, ನಮ್ಮ ವಚನಗಳನ್ನು ಉಳಿಸೋಣ, ಶರಣರು ಹಾಕಿಕೊಟ್ಟಿರುವಂಥ ಮಾರ್ಗಗಳಲ್ಲಿ ನಡೀತಾ ಹೋಗೋಣ. ಆಗ ನಮ್ಮ ಸಂಸ್ಕೃತಿ, ಆಚಾರ, ವಿಚಾರ, ಪರಂಪರೆ, ನಮ್ಮ ಶರಣರು ಹಾಕಿಕೊಟ್ಟಂತಹ ಮಾರ್ಗಕ್ಕೆ ನಾವು ಒಂದು ಕೊಡುಗೆಯನ್ನು ಕೊಟ್ಟಂಗಾಗುತ್ತೆ. ಅದನ್ನು ಬಿಟ್ಟು ಎಲ್ಲೋ ಒಂದೆಡೆ ಮೌಢ್ಯತೆಯಿಂದ ಕೂತ್ಕೊಂಡು ಯೋಚನೆ ಮಾಡಿ ಕುಹಕ ಬುದ್ಧಿಗಳಿಗೆ ಒಳಗಾಗೋದು ಬೇಡ ಅಂತ ಹೇಳ್ತಾ, ಲೋಕ ಕಲ್ಯಾಣಕ್ಕಾಗಿ, ಬಸವತತ್ವ ಪ್ರಚಾರಕ್ಕಾಗಿ ನಾವು ನೀವು ಇಬ್ಬರು ಕೈ ಜೋಡಿಸುತ್ತಾ ಬಸವತತ್ವವನ್ನು ಪ್ರಚಾರಗೊಳಿಸೋಣ, ಬಸವತತ್ವ ಪ್ರಚಾರಕ್ಕಾಗಿ ಶ್ರಮಿಸೋಣ ಎಂದು ಹೇಳುತ್ತಾ, ಈ ವಾಹಿನಿಯಲ್ಲಿ ಸಿದ್ದರಾಮೇಶ್ವರ ವಚನಗಳನ್ನು ಹಾಗೂ ಅವರ ವಿಚಾರಗಳನ್ನು ತಿಳಿಸಲು ಅವಕಾಶ ಕೊಟ್ಟಂತಹ ಬಸವ ವಾಹಿನಿಗೂ ಶರಣುಗಳನ್ನು ಹೇಳುತ್ತಾ ಹಾಗೂ ನಿಮಗೂ ಶರಣಾರ್ಥಿಗಳನ್ನು ಹೇಳುತ್ತೇನೆ. ಶರಣು ಶರಣಾರ್ಥಿ.